ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ಬ್ಲಾಗ್. ಸೊ ನನ್ನ ಹೆಸರು ಯಕ್ಷಿತಾ, ಹೇಗಿದ್ದೀರಾ? ಆ್ಯಂಡ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾವು ದೀಪಾವಳಿ ಸೆಲೆಬ್ರೇಷನ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ತುಂಬಾನೇ ಚೆನ್ನಾಗಿದೆ ವಿಡಿಯೋನ, ಲಾಸ್ಟ್ ಅಂತ ಮಿಸ್ ಮಾಡಿದೆ ನೋಡಿ. ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ದೀಪಾವಳಿ ಬ್ಲಾಗ್. ಸದ್ಯಕ್ಕೆಲ್ಲ ರಂಗೋಲಿ ಬಿಡಿಸ್ತಾ ಇದ್ದೀವಿ. ನಮಗೆ ಸತ್ಯ ಹೇಳ್ಬೇಕಂದ್ರೆ ರಂಗೋಲಿ ಬಿಡಿಸೋದಕ್ಕೆ ಬರೋದಿಲ್ಲ. ಸುಮ್ಮನೆ ಈ ಸಲ ಹೊಸದಾಗಿ ಇರಲಿ ಅಂತ ಟ್ರೈ ಮಾಡ್ತಾ ಇದ್ದೀವಿ ರಂಗೋಲಿ ಬಿಡಿಸೋದನ್ನು. ಆ್ಯಂಡ್ ಇನ್ನು ಪಾಯಸ ಮಾಡ್ತಾ ಇದ್ದೀನಿ. ಇದು ಏನದು, ಹೆಸರು ಬೇಳೆದು ಪಾಯಸ. ಅದನ್ನು ಕುಕ್ಕರಲ್ಲಿ ಇಟ್ಟಿದ್ದೀನಿ, ಅದನ್ನು ಹಾಕ್ತಾ ಇದೆ. ಅದಾದಮೇಲೆ ಈಗ ಫ್ರೆಶ್ ಅಪ್ ಆಗಬೇಕು, ಮತ್ತು ಅದಕ್ಕಿಂತ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ದೀಪ ಇಡೋದಕ್ಕಿಂತ ಮುಂಚೆ. ಆ್ಯಂಡ್ ಇವತ್ತು ಲಾಸ್ಟ್, ಇವತ್ತು ಪಟಾಕಿ ಎಲ್ಲ ಹೊಡಿತಾ ಇದ್ದೀವಿ, ದೀಪ ಎಲ್ಲ ಹಚ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ ಇವತ್ತು. ನಿನ್ನೆ ಮೊನ್ನೆ ಏನು ಅಷ್ಟು ಚೆನ್ನಾಗಿ ಅಷ್ಟೇನು ಸೆಲೆಬ್ರೇಟ್ ಮಾಡಿಲ್ಲ, ಬಟ್ ಸ್ವಲ್ಪ ದೀಪ ಎಲ್ಲ ಹಚ್ತೀವಿ. ಅದನ್ನ ಕೂಡ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ, ಅದನ್ನ ಕೂಡ ನೋಡಿ. ಗಂಟೆ 5 ಆಯಿತು, ಬೇಗ ಬೇಗ ಏನು ಕೆಲಸ ಎಲ್ಲ ಮುಗಿಸಿ ರೆಡಿ ಆಗಬೇಕು. ಆ್ಯಂಡ್ ಇವತ್ತು ಇನ್ನೊಂದು ಏನು ವಿಷಯ ಏನಂತ ಹೇಳಿದ್ರೆ, ಮೊನ್ನೆ ಉದಯವಾಣಿ ನ್ಯೂಸ್ ಪೇಪರಲ್ಲಿ ಒಂದು ಅಡ್ವರ್ಟೈಸ್ ಹಾಕಿದ್ರು. ಏನಂತ ಹೇಳಿದ್ರೆ, ದೀಪಾವಳಿ ಸೆಲೆಬ್ರೇಷನ್ ಇದು ಗ್ರೂಪ್ ಫೋಟೋ ಇದ್ರೆ ಅವರಿಗೆ ಸೆಂಡ್ ಮಾಡಬೇಕಂತೆ. ಅದರಲ್ಲಿ ಚೆನ್ನಾಗಿರೋ ಫೋಟೋಗಳನ್ನ ಅವರು ನ್ಯೂಸ್ ಪೇಪರಲ್ಲಿ ಹಾಕ್ತೀವಿ ಅಂತ ಹೇಳಿ ಹಾಕಿದ್ರು. ಅದಕ್ಕೋಸ್ಕರ ಇವತ್ತು ನಾವು ಚೆನ್ನಾಗಿರೋ ಡ್ರೆಸ್ಅಪ್ ಎಲ್ಲ ಹಾಕಿ ಫೋಟೋಸ್ ಕ್ಲಿಕ್ ಮಾಡಿ ಅದಕ್ಕೆ ಸೆಂಡ್ ಮಾಡಬೇಕು ಅಂತಿದ್ದೀವಿ. ಹೋಪ್ ನಮ್ಮ ಲಕ್ ಇದ್ರೆ ನಮ್ಮ ಫೋಟೋ ಕೂಡ ನ್ಯೂಸ್ ಪೇಪರಲ್ಲಿ ಬರುತ್ತೆ, ನೋಡಬೇಕು. ನಮ್ಮ ಜಸ್ಟ್ ಟ್ರೈ ಮಾಡ್ತಾ ಇದ್ದೀವಿ ಫೋಟೋಸ್ ಎಲ್ಲ. ಅತ್ತೆ ನಾನು ಕಿಡ್ತೆಕ್ಕೆಲ್ಲ ರೆಡಿಯಾಗಿ ಫೋಟೋ ಹಾಕ್ತಾ ಇದ್ದೀವಿ. ಸೊ ಈ ಥರ ಎಲ್ಲ ತುಂಬ ಪ್ಲ್ಯಾನ್ ಇದೆ, ಬೇಗ ಬೇಗ ಆಗಬೇಕು. ಸದ್ಯಕ್ಕೀಗ ಇಲ್ಲೆಲ್ಲ ಕ್ಲೀನ್ ಆಗಬೇಕು, ಕ್ಲೀನ್ ಮಾಡಿ ಆದಮೇಲೆ ನೀನು ರೆಡಿ ಆಗುವ. ಆ್ಯಂಡ್ ನಾವು ಈಗ ಲಕ್ಷ್ಮೀ ಪೂಜೆ ಇದೆ, ಲಕ್ಷ್ಮೀ ಪೂಜೆ ಮಾಡುವಾಗ ಜುವೆಲ್ಸ್ ಮತ್ತು ದುಡ್ಡು, ಸೊ ಇದೆರಡನ್ನೂ ಇಡ್ತೀವಿ. ಹಾಗೀಗ ತಗೊಂಡು ಹೋಗ್ತಾ ಇದ್ದೀನಿ. ಹೃದಯ ಕೂಡ ರೆಡಿ ಆಗಿದ್ದಾಳೆ, ಅವ್ರದ್ದೆಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ರೆಡ್ ಕಲರ್. ಕುರ್ಪಿ ದೊಡ್ಡ ಎಡ ಕೊರಡು, ದೊಡ್ಡ ಎಡ ಬಲಿ. ದೀಪ ಎಲ್ಲ ರೆಡಿ ಆಗಿದೆ. ನಾವೀಗ ಸದ್ಯಕ್ಕೆ ಹಾಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಲಕ್ಷ್ಮೀ ಪೂಜೆ ಮಾಡುವಾಗ ಹಾಡೋದಿಕ್ಕೆ ಅಂತ ಹೇಳಿ. Thank you.
ಈಗ ದೀಪ ಎಲ್ಲ ಹಚ್ಚುತ್ತಾ ಇದ್ದೀವಿ. ದೀಪ ಎಲ್ಲ ಹಚ್ಚಿ ಆದಮೇಲೆ ಇನ್ನು ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀವಿ. ಲಕ್ಷ್ಮೀ ಪೂಜೆ ಮಾಡಿ ಆದಮೇಲೆ ನೆಕ್ಸ್ಟ್ ಗೋಪೂಜೆ. ಆ್ಯಂಡ್ ಈ ವಿಡಿಯೋಗಳನ್ನೆಲ್ಲ ಶೂಟ್ ಮಾಡಿರೋದು ದನ್ವಿತ್. ದನ್ವಿತ್ಗಂತೂ ದೊಡ್ಡ ಥ್ಯಾಂಕ್ ಯು. ನಮಗಂತೂ ಟೈಮ್ ಇರಲಿಲ್ಲ, ಈ ಕಡೆ ಪೂಜೆ ಅದು ಇದೆಲ್ಲ ಮಾಡೋದಿತ್ತು, ಮತ್ತು ವೀಡಿಯೋ ಕಡೆ ಅಷ್ಟು ನನಗೆ ಗಮನ ಕೊಡೋಕ್ಕಾಗಿಲ್ಲ. ದನ್ವಿತ್ ಫುಲ್ ವೀಡಿಯೋ ಶೂಟ್ ಮಾಡಿರೋದು, ಅದಕ್ಕೋಸ್ಕರ ಅಲ್ಲಿ ಇಲ್ಲಿ ಸ್ವಲ್ಪ ಶೇಕಿ ಆ ಥರದ್ದೆಲ್ಲ ಆಗಿದೆ. ಬಟ್ ಸ್ಟಿಲ್ ಅವನು ಇಷ್ಟು ವೀಡಿಯೋ ಮಾಡಿದಾನಲ್ವ, ಅದೇ ನನಗೆ ಖುಷಿಯಾಯಿತು. ಈಗ ಬಂದು ನಮ್ಮ ಮನೆಯ ಕಂಪ್ಲೀಟ್ ಲುಕ್ ತೋರಿಸ್ತಾ ಇದ್ದೀನಿ. ದೀಪ ಎಲ್ಲ ಹಚ್ಚಾದ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ. ದೀಪ ಎಲ್ಲ ಹಚ್ಚಿ ಆಯಿತು. ಇನ್ನು ಈಗ ಲಕ್ಷ್ಮೀ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲ ಆದಮೇಲೆ ಈಗ ಲಕ್ಷ್ಮೀ ಪೂಜೆ ಮಾಡಬೇಕು. ಲಕ್ಷ್ಮೀ ಪೂಜೆ ಆದಮೇಲೆ ನೆಕ್ಸ್ಟ್ ನಾವು ಗೋ ಪೂಜೆ ಮಾಡ್ತೀವಿ. ನಮ್ದೀಗ ಲಕ್ಷ್ಮೀ ಪೂಜೆ ಆಯಿತು. ಈಗ ಗೋಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನೀವು ಕೂಡ ಬನ್ನಿ, ಗೋಪೂಜೆ ಯಾವ ರೀತಿ ಮಾಡ್ತೀವಿ ಅಂತ ನೋಡಿ. ಗೋಪೂಜೆ ಮಾಡೋದಕ್ಕೆ ಇದೀಗ ಆರತಿ, ಮತ್ತು ಇದು ಪ್ರಸಾದ, ಮತ್ತು ಇದು ಅದಕ್ಕೆ ಕೊಡೋದಕ್ಕೆ ದೋಸೆ ಮಾಡಿರ್ತೀವಿ. ಸೊ ಅದನ್ನೆಲ್ಲ ತಗೊಂಡಿಕ್ಕೆ ಹೋಗ್ತಾ ಇದ್ದೀವಿ ಗೋಪೂಜೆ ಮಾಡೋದಕ್ಕೆ ಅಂತ.
ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇತ್ತು ಇಷ್ಟ ಆಗಿದೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನು ನಿಮಗೆ ಸಿಗ್ತೀನಿ ಒಂದು ವಿಡಿಯೋದ ಟಿಕಲಿ ತನಕ. ಬಾಯ್ ಬಾಯ್, ಟೇಕ್ ಕೇರ್.